ಸುನಿ ಅವ್ರನ್ನ ಕೇಳ್ತಿದ್ದೆ ಗುರು ಸ್ವಲ್ಪ ಲೇಟ್ ಆಗ್ತಿದ್ದಲ್ಲ ಫಿಲಮ್ ಅಂತ, ಅದಕ್ಕೆ ಅವ್ರು ಇಟ್ಟಿದ್ದು ಟೆಕ್ನಿಕಲ್ ರೀಸನ್ ಗುರು ಬಾಹುಬಲಿ ಪಾರ್ಟ್ ಒನ್ ಬಂದು ಪಾರ್ಟ್ ಟು ಬಂದಕ್ಕೆ 2 ವರ್ಷ ಆಯ್ತು, KGF ಒನ್ ಅಷ್ಟೇ. ಸೊ ಹಂಗಾಗಿ ಆ ಕಂಪ್ಯಾರಿಸನ್ ಇಟ್ಕೋ, ನಮ್ಮ ಫಿಲಮ್ ಏನಾದರೂ ಪಾರ್ಟ್ ಆ ಮಟ್ಟಕ್ಕೆ ಹೋಗ್ಬೇಕು ದೊಡ್ಡಲಿಗೆ ಅಂತ ಹೇಳಿದ್ರೆ ಆಡಿಯನ್ಸು ಕುತೂಹಲದಿಂದ ಕಾಯಬೇಕು, ಅವಾಗಲೇ ಕ್ಯೂರಿಯಾಸಿಟಿ ಬಿಲ್ಡ್ ಆಗೋದು, ರೈಟ್ ಟೈಮ್ನ ನೋಡಿ ರಿಲೀಸ್ ಮಾಡೋಣ ಅಂತ ಹೇಳಿದ್ರು. ಅಲ್ಲೊಬ್ರು ಕರೆಕ್ಟ್ ಆ ರೀಸನಿಂಗು. ಸೊ ಕೆಲವೊಂದೆಲ್ಲ ಟೆಕ್ನಿಕಲ್ ರೀಸನ್ ಇತ್ತು, ಕೆಲವೊಂದೆಲ್ಲ ಪ್ರೊಡಕ್ಷನ್ ಕಾರಣಗಳಿಂದ ರೀಸನ್ ಇತ್ತು. ಡೆಫಿನೆಟ್ ಆಗಿ ಶರಣ್ ಸರ್ ಆಗಲಿ, ಆಶಿಕ್ ಆಗಲಿ, ಬೇರೆ ಯಾರ ಕಡೆಯಿಂದನೂ ರೀಸನ್ ಇರಲಿಲ್ಲ ಫಿಲಮ್ ನೋಡಿಲ್ಲ ಆಗೋದಕ್ಕೆ. ಸೊ ಪರ್ಫೆಕ್ಟ್ ಆಗೇ ಮಾಡಬೇಕು ಅನ್ನೋ ಒಂದು ದೃಢ ನಿರ್ಧಾರ ಇಟ್ಕೊಂಡು ಟೈಮ್ನ ತೊಗೊಂಡಿದ್ದು, ಟೈಮ್ ತೊಗೊಂಡು ಮಾಡಿದ್ದು ಪಾರ್ಟ್ ಟು ಫಿಲಮ್. ಸೊ ವಿ ಆರ್ ಆಲ್ ಸೆಟ್ 22ಗೆ ಭರ್ಜರಿಯಾಗಿ ಮ್ಯಾಸಿವ್ ಸ್ಕೇಲಲ್ಲಿ ಫಿಲಮ್ ರಿಲೀಸ್ ಆಗ್ತಾ ಇದೆ. ಇದಕ್ಕೆ ತಕ್ಕನಾಗಿ ಟ್ರೈಲರ್ ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತದೆ. ಒಂದು MC ಬಿಜನ್ ಇಟ್ಕೊಂಡು ಫಸ್ಟ್ ಟೈಮು ಶರಣ್ ಸರ್ ಕಾಂಬಿನೇಷನಲ್ಲಿ ಒಂದು ರ್ಯಾಪ್ ಸಾಂಗ್ ಥರ ಇಟ್ಕೊಂಡು ನಾವು ಪ್ಲಾನ್ ಮಾಡಿದ್ದೀವಿ. ಸೊ ಅದು ಅರೌಂಡ್ 16-17 ರಿಲೀಸ್ ಆಗ್ತದೆ. ಇದು ಓವರ್ಆಲ್ ಫಿಲಮ್ ಡೆವಲಪ್ಮೆಂಟು. ಅದು ಬಿಟ್ಟರೆ ಥ್ರೂಔಟ್ ಈ ಜರ್ನಿಯಲ್ಲಿ ನನ್ನ ಜೊತೆಯಲ್ಲಿದ್ದಂಥ ಶರಣ್ ಸರ್, ಆಶಿಕಾ, ಸುನಿ, ಮೋಹನ್ ಸರ್, ಎಲ್ಲ ಟೆಕ್ನಿಷಿಯನ್ಸ್ಗಳಿಗೂ ತುಂಬ ಧನ್ಯವಾದಗಳು. ಸರ್ ಮೋಹನ್ ಸರ್ ಹೇಳಿದರೆ ಮಿನಿಮಮ್ 150-200 ಥಿಯೇಟರ್ಸಲ್ಲಿ ರಿಲೀಸ್ ಮಾಡೋಣ ಮ್ಯಾಸಿವ್ ಸ್ಕೇಲ್ ಅಂತ ಹೇಳ್ಬಿಟ್ಟು. ಸರ್ ಪ್ಯಾನ್ ಇಂಡಿಯಾ ಮತ್ತು ಓವರ್ಸೀಸಲ್ಲಿ ವೆರಿ ಲಿಮಿಟೆಡ್ ಇರ್ತೀವಿ ಸರ್, ಅಂದರೆ ಎಷ್ಟು ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ KGF ಎಲ್ಲ ಒಂದು 500,000 ಎಲ್ಲ ಹೋಗ್ತಾರೆ, ಆ ಥರ ಇದೆಲ್ಲ. ಟ್ರೆಡಿಷನಲ್ ಆಗಿ ನಾವು ಗೋಧಿ ಬಣ್ಣ ಕಿರಿಕ್ ಪಾರ್ಟಿಯಿಂದ ಎಷ್ಟು ಒಂದು ಸೆಟಪಲ್ಲಿ ಹೋಗ್ತೀವಿ, ಆ ಒಂದು ಸೆಟಪಲ್ಲೇ ಪ್ಯಾನ್ ಇಂಡಿಯಾ ಮತ್ತು ಓವರ್ಸೀಸಲ್ಲಿ ರಿಲೀಸ್ ಮಾಡ್ತೀವಿ ಸರ್. ಸೈಮಲ್ಟೇನಿಯಸ್ ರಿಲೀಸ್? ಹೌದು. ಎಲ್ಲಿ ಸರ್? ನಮ್ದು ಓವರ್ಸೀಸ್ ಪಾರ್ಟ್ನರ್ ಇದ್ದಾರೆ ಸರ್, ಮುಂಚೆ ಸತೀಶ್ ಶಾಸ್ತ್ರಿ ಅಂತ ಹೋಗಿದ್ದಾರೆ, ಅವರಲ್ಲಿ ನೋಡ್ತಾರೆ. ಸೊ ಇಲ್ಲಿ ಹೇಮಂತ್ ಅಂತ ಇದಾರಲ್ಲ, ಸೊ ಅವ್ರ ಕನ್ನಡ ಪ್ಯಾನ್ ಇಂಡಿಯಾದು ಅವ್ರ ಡಿಸ್ಕಷನ್ ಮಾಡ್ತಾರೆ. ಸೊ ಈ ಥರ